ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟಿ. ಸೊ ಯಾರೆಲ್ಲ ಅಫೋರ್ಡಬಲ್ ಪ್ರೈಸಸ್ಸಲ್ಲಿ ಒಳ್ಳೆ ಮನೆ ನೋಡ್ತಿದ್ದಾರೋ ನಿಮಗಾಗಿ ಒಂದು ಬಜೆಟ್ ಫ್ರೆಂಡ್ಲಿ ಪುಟ್ಟದಾಗಿರೋ ಮನೆ ತೊಗೊಂಡು ಬಂದಿದ್ದೀವಿ. ಸೊ ಈ ಮನೆ ಫುಲ್ ಡೀಟೇಲ್ಸ್ನ ನಾವು ಪ್ರಶಾಂತ್ ಸರ್ ಹತ್ರ ಕೇಳೋಣ. ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಎಸ್. ಸೊ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನೀವು ನೋಡೋದು ನೋಡ್ತೀರಾ, ಈ ಮನೆ 20-30 ಡೈಮೆನ್ಷನ್ ಬರುತ್ತೆ. 20-36 ಸ್ಕ್ವೇರ್ ಫೀಟ್ ಡೈಮೆನ್ಷನ್ ಇರೋ ಮನೆ ಇದು. ಆಮೇಲೆ ಅದರಲ್ಲೂ ಪಕ್ಕ ಮೂಡ ಸೈಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು, ಅಂದ್ರೆ ಮೂಡ ಅಲಾಟೆಡ್ ಸೈಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಫೇಸಿಂಗ್ ಬಂದ್ಬಿಟ್ಟು ಸೌತ್ ಫೇಸಿಂಗ್ ಸೈಟ್ ಬರುತ್ತೆ, ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಆಮೇಲೆ ಮನೆ ಒಳಗಡೆ ಹೋಗಕ್ಕಿಂತ ಮುಂಚೆ ನಾವು ಆಚೆ ಕಡೆ ನೋಡಿದ್ರೆ ಪಾರ್ಕಿಂಗ್ ಏರಿಯಾ ಇಲ್ಲೊಂದಿದೆ. ಸೊ ಇಲ್ಲೂ ಕೂಡ ಒಂದು ಕಾರನ್ನ ಪಾರ್ಕ್ ಮಾಡ್ಬೋದು. ಆಮೇಲೆ ಈ ಮನೆ ಪಾರ್ಕ್ ಆಪೋಸಿಟ್ ಇದೆ, ಪಾರ್ಕ್ ಆಪೋಸಿಟ್ ಆದ್ದರಿಂದ ಮನೆ ಮುಂದೆ ನಿಮಗೆ ಮನೆಗಳು ಯಾವುದು ಬರಲ್ಲ, ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಪ್ಲಸ್ ಆ ಕಡೆ ನಾವು ಪಾರ್ಕ್ ಪಕ್ಕದಲ್ಲಿ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೋಬಹುದು. ಸೊ ಮುಂದ್ಗಡೆ ನಮಗೆ ಪ್ರೊವಿಷನ್ ಇದೆ, ಎರಡು ಕಡೆ ಕಾರ್ ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಸೊ ಮನೆ ಗೇಟ್ ಬ್ರ್ಯಾಂಡ್ ಸರ್, ಇದು MS ಬ್ರ್ಯಾಂಡ್ ಬರುತ್ತೆ, MS ಸ್ಟೀಲ್, ಮೈ ಸ್ಟೀಲ್ ಅಂತ ಕರೀತಾರೆ. MS ಸ್ಟೀಲ್ ಇಂದ ಫಿನಿಶಿಂಗ್ ಮಾಡಿರೋದು. ಸೊ ಒಳಗಡೆ ಬರ್ತಿದ್ದಂಗೆ ನಿಮ್ಗೆ ಇಲ್ಲೂ ಒಂದು ಟೂ ವೀಲರ್ ಪಾರ್ಕಿಂಗ್ ಸಿಗುತ್ತೆ. ಒಳಗಡೆ ಬರ್ತಿದ್ದಂಗೆ ಇಲ್ಲೊಂದು ಪಾರ್ಕಿಂಗ್ ಏರಿಯಾ ನಿಮ್ಗೆ ಸಿಗುತ್ತೆ, ಟೂ ವೀಲರ್ ಪಾರ್ಕಿಂಗ್ ಏರಿಯಾ. ಇಲ್ಲೂ ಟೂ ವೀಲರ್ ಆರಾಮಾಗಿ ನಡ್ಸ್ಕೋಬಹುದು. ಆಮೇಲೆ ಮನೆ ಮುಂದೆ 30 feet ರೋಡ್ ಇರೋದು, ಆಯ್ತಾ? ಯೂಶಲಿ 9 or 11 ಎಲ್ಲ 20 feet ರೋಡ್ ಬರುತ್ತೆ, ಬಟ್ 30 feet ರೋಡ್ ಬಂದಿದೆ. ಮೂಡ ಅಲಾಟೆಡ್ ಅಲ್ವಾ, ಸೊ ಅದಕ್ಕೋಸ್ಕರ. ಇದು ಸಂಪ್ ಸರ್? ಸಂಪ್ 4.5 liter ಕೆಪಾಸಿಟಿ ಇದೆ. ಆಮೇಲೆ ಮೇಲ್ಗಡೆ ಟ್ಯಾಂಕ್ ಇದೆ, 70 liter ಕೆಪಾಸಿಟಿ. ಸೊ ಇಲ್ಲಿಂದ ಅಲ್ಲಿ ಸಂಪ್ ಕರೆಕ್ಟ್ ಆಗುತ್ತೆ. ಸೊ ಚೆನ್ನಾಗಿದೆ ಮನೆ, ಮನೆ ಒಳಗಡೆ ಒಳಗಡೆ. ಸೊ ಮನೆ ಒಳಗಡೆ ಏನ್ ಮಾಡ್ತಿದ್ದಾಗಿ ನಮ್ಗೆ ಮೇನ್ ಡೋರ್ ಸಿಗುತ್ತೆ. ಇದು ಡೋರ್ ಯಾವ? ಇದು ಕಂಪ್ಲೀಟ್ ಆಗಿ ಟೀಕ್ ಕೂಟಿದಾನೆ ಫಿನಿಶಿಂಗ್ ಆಗಿರೋದು. ಆಮೇಲೆ ಯೂರೋ ಫಿಟಿಂಗ್ಸ್ ಹಾಕಿರೋದು, ಲಾಕಿಂಗ್ ಸಿಸ್ಟಮ್ಸ್ ಅಲ್ಲ, ಹ್ಯಾಂಡಲ್ಸ್ ಆಗ್ಬೋದು, ಲಾಕಿಂಗ್ ಸಿಸ್ಟಮ್ಸ್, ಪ್ರತಿ ಒಂದು ಕಂಪ್ಲೀಟ್ ಬ್ರ್ಯಾಂಡ್ ಹಾಕಿರೋದು. ಸ್ವಿಚ್ ಯಾವ ಬ್ರ್ಯಾಂಡ್? ಈ ಮನೆ ಕಂಪ್ಲೀಟ್ ಸ್ವಿಚಸ್ ಹೋಗ್ಬಿಟ್ಟು ನಿಶಾ ಬ್ರ್ಯಾಂಡ್ ಬರೋದು. ಬಿ ಗಾರ್ಡ್ ವೈರ್ ಯೂಸ್ ಮಾಡಿದ್ದಾರೆ. ಮನೆ ಒಳಗಡೆ ಎಂಟಾಗ್ತಿದೆ, ನಿಮಗೆ ಸ್ಪೇಸ್ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ನೀವು ಆರಾಮಾಗಿ ಎಲ್ ಶೇಪ್ದು ಒಂದು ಸೋಫಾ ಮಾಡ್ಕೋಬಹುದು. ಆ್ಯಂಡ್ ಮೇಲ್ಗಡೆ ರೋಡ್ ಫಾಲ್ ಸೀಲಿಂಗ್ ಎಲ್ಲ ಮಾಡಿ, ಪಿ ಓ ಪಿ ಅನ್ನ ಫಾಲ್ ಸೀಲಿಂಗ್ ಇದು. ಕಾಸಕ್ಕೆ ಕಾಂಕ್ರೀಟ್ ಬಾಕ್ಸ್ ಮಾಡಿ ಆಯ್ತಾ ಮಾಡುವಂಥದ್ದು. ಓಕೆ, ಟೈಸ್ ಸೇಮ್ ನಿಮಗೆ ಮಾಡ್ಕೆ ಬಿಡುತ್ತೆ. ಆಮೇಲೆ ಫ್ಯಾನ್ ಕೂಡ ಇನ್ಸ್ಟಾಲೇಷನ್ ಆಗಿದೆ ಎಲ್ಲ ಪ್ರತಿ ಒಂದು ರೂಮ್. ಆಮೇಲೆ ಇದು ಟಿವಿ ಕ್ಯಾಬಿನೆ, ಇಲ್ಲಿ ಕೂಡ ಸ್ಟೋರೇಜ್ಗೆ ಟಾಯ್ಸ್ ಎಲ್ಲ ಇದೆ, ಎಲ್ಲ ನೀವು ಥಿಂಗ್ಸ್ಗಳನ್ನ ಇಟ್ಕೋಬಹುದು. ಇಲ್ಲಿ ನೀವು ಸೋಕಿರೋ ಐಟಮ್ಗಳನ್ನ ಇಟ್ಕೋಬಹುದು. ಈ ಟಿವಿ 15 inches ಅಥವಾ 16 inches ಟಿವಿನ ಹ್ಯಾಂಗ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಇದು ಲಿವಿಂಗ್ ಏರಿಯಾ. ಇದು ಫ್ಲೋರಿಂಗ್ ಯಾವ ಫ್ಲೋರಿಂಗ್ಸ್ ಅಲ್ಲಿ? ನಮಗೆ ಗ್ರಾನೈಟ್ ಬರುತ್ತೆ. ಗ್ರಾನೈಟ್ ಬರುತ್ತೆ. ಸೊ ಫಸ್ಟ್ ಬೆಡ್ರೂಮ್ ಅವೇ ಅವಾಗ ಇದು ಈ ಮನೆ ಫಸ್ಟ್ ಬೆಡ್ರೂಮು. ಇಲ್ಲಿ ನೀವು ಪಿನ್ ಸೈಜು ಕಾಟ್ ಹಾಕೋಬಹುದು. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಆಗಿದೆ, ಫ್ಯಾನ್ ಇನ್ಸ್ಟಾಲೇಷನ್ ಆಗಿದೆ. ಇಲ್ಲಿ ವಿಂಡೋಸು ಸಹ 3.5 ವಿಂಡೋಸ್ ಹಾಕಿದ್ದಾರೆ. ಇದು ಯಾವ ನಂಬರ್ ಸರ್? ಇದು ಕೂಡ ಟೀಮ್ ಇದೆ, ಪೇಂಟ್ ಮಾಡ್ಬೋದಷ್ಟೇ. ಓಕೆ, ಅಲ್ಲಿ ಕರ್ಟನ್ಸ್ ಅನ್ನು ಕೂಡ ಹಾಕಿದ್ದಾರೆ. ಓಕೆ, ಆಮೇಲೆ ನೋಡ್ಬೋದು ಪೇಂಟಿಂಗ್ ಅಲ್ಲಿ ಏಷ್ಯನ್ ಪೇಂಟ್ ಮಾಡುತ್ತೆ. ಆಯ್ತಾ, ತುಂಬ ಚೆನ್ನಾಗಿ ವಾಲ್ ಡಿಸೈನ್ ಮಾಡಿ, ಲುಕ್ ಚೆನ್ನಾಗಿ ಕೊಡ್ತಾ ಇದೆ ಬಾಡಿ, ಸಾನಿಟ್ ಲುಕ್ ಬಂದಾ ಇದೆ. ದೆನ್ ಪಕ್ಕದಲ್ಲಿ ಸಾಫ್ಟ್ ಕ್ಲೋಸಿಂಗ್ ವಾಟ್ರೂಪ್ ಇದೆ, ಇಲ್ಲಿ ನೀವು ನಿಮ್ಮ ಥಿಂಗ್ಸ್ ಇಟ್ಕೋಬಹುದು. ಆಯ್ತಾ, ಇದು ಕೂಡ ನಿಮ್ ಬ್ರ್ಯಾಂಡ್ ಪ್ಲೇವುಡ್ ಇಲ್ಲಿ ಮಾಡಿ ಫಾರ್ಮಿಕರ್ ಸಿಟಿನ ಫಿನಿಶಿಂಗ್ ಮಾಡಿರೋದು. ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಸೊ ಇಲ್ಲಿ ನೀವು ಕಾಸ್ಮೆಟಿಕ್ಸ್ ಎಲ್ಲ ಇಟ್ಕೋಬಹುದು. ಓಕೆ, ಆಮೇಲೆ ಮೇನ್ ಕೂಡ ಸ್ಟೋರೇಜ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಓಕೆ, ಸೊ ಪಕ್ಕದಲ್ಲೇ ದೇವ್ರ ಮನೆ ಇದೆ. ಸೊ ವಾಸ್ತು ಪ್ರಕಾರ ಈಸ್ಟ್ ಫೇಸಿಂಗ್ ಎಲ್ಲ ಇದೆ. ಓಕೆ, ನಾನು ಅವಾಗ ಹೇಳಿದ್ದೆ ಸೈಡ್ ಬಂದ್ಬಿಟ್ಟು ಸೌತ್ ಫೇಸಿಂಗ್ ಆಗಿದೆ, ಪ್ಲಸ್ ಮೇನ್ ಡೋರ್ ಈಸ್ಟ್ ಫೇಸಿಂಗ್ ಅಂತಂದ್ಬಿಟ್ಟು. ಸೊ ದೇವ್ರ ಮನೆ ಕೂಡ ಈಸ್ಟ್ ಫೇಸಿಂಗ್ ಅಲ್ಲೇ ಇದೆ, ಇದು ಕೂಡ ಟೀಕ್ ವುಡ್ ಫಿನಿಶಿಂಗ್ ಆಗಿರೋದು. ಓಕೆ, ದೇವ್ರ ಮನೆಯಲ್ಲಿ ಕುತ್ಕೊಂಡು ಪೂಜೆ ಮಾಡೋದು, ಒಬ್ರು ಕೂತ್ಕೊಂಡು ಆರಾಮ ಪೂಜೆ ಮಾಡ್ಬೋದು. ಆಯ್ತಾ, ಒಳಗಡೆ ಪೂಜಾ ಐಟಮ್ ಎಲ್ಲ ಇಟ್ಕೊಳಕ್ಕೆ ಸ್ಟೋರೇಜ್ ಮಾಡಿದ್ದಾರೆ. ಓಕೆ, ಸೊ ನೋಡಿ ತುಂಬ ಡಿಸೈನ್ ಎಲ್ಲ ಚಾರ್ಜ್ ಮಾಡಿದ್ದಾರೆ. ಆಯ್ತಾ, ಪಕ್ಕದಲ್ಲಿ ಕಿಚನ್ ಇದೆ ಮನೆ. ಸೊ ಇದು ಮಾಡಲ್ ಕಿಚನ್. ಸೊ ನೀವು ನೋಡೋದ್ರೆ ಈ ಚಾನಲ್ ಸಾಫ್ಟ್ ಕ್ಲೋಸಿಂಗ್ ಚಾನಲ್ಸ್ ಆಗಿರುತ್ತೆ. ಆಮೇಲೆ ಇದು ಅಕ್ವಾಗಾರ್ಡ್ ಫಿಟ್ ಮಾಡಿ ಸಿಲಿಂಡರ್ ಈಗ ಹೌದು ಸಿಲಿಂಡರ್ ಆಚೆ ಕಡೆ ಇಟ್ಕೊಳಕ್ಕೆ ಪ್ರೊವಿಷನ್ ಮಾಡಿ ಗೇಜ್ ಇದೆ ಕಬ್ಡ ಅಲ್ಲಿ ನೀವು ಇಟ್ಕೋಬಹುದು. ಸೊ ಈ ಪೈಪ್ ಆಗಿದೆ ಸಿಲಿಂಡರ್ ಆಚೆ ಕಡೆ ಇಟ್ಕೋಬಹುದು, ಸ್ಟವ್ ಒಳಗೆ ಇಟ್ಕೊಬಹುದು. ಇದು ಚಿಮ್ನಿಗೆ ಹೌದು ಚಿಮ್ನಿಗೆ ಪ್ರೊವಿಷನ್ ಮಾಡೋದು. ಆಯ್ತಾ, ಅಲ್ಲಿ ಸುತ್ತ ಸೇಫ್ಟಿ ನೀಸ್ ಆಗಿದೆ. ಓಕೆ, ಆಮೇಲೆ ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ನೋಡ್ಬೋದು, ನೀವು ವೆಜಿಟೇಬಲ್ಸ್ ಅಥವಾ ವೆಸಲ್ಸ್ ಎಲ್ಲ ಪ್ರೊವಿಷನ್ ಮಾಡಿರೋದು. ಓಕೆ, ಸೊ ಹಿಂದೆ ಹೇಳಿದ್ರೆ ಯಾವ್ದು ನಲ್ಲಿ ಸರ್? ಇದು ಒರಿಡಾ ಬರುತ್ತೆ, ಒರಿಡಾ ಬರುತ್ತೆ. ಅಲ್ಲಿ ಸಿಟ್ಟಿಂಗ್ಸ್ ಎಲ್ಲ ಒರಿಡಾ ಬರುತ್ತೆ, ಪ್ಲಮ್ಮಿಂಗ್ ವರ್ಕ್ ಎಲ್ಲ ಒರಿಡಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿರೋದು. ಆಚೆ ಕಡೆ ಟಾಯ್ಲೆಟ್ ಇದೆ, ಜನರಲ್ ಟಾಯ್ಲೆಟ್. ಓಕೆ, ಓಕೆ, ವಾಶ್ರೂಮ್. ಸೊ ಇದು ವೆಸ್ಟರ್ನ್ ಅಲ್ಲ ಇಲ್ಲಿ ಹೌದು. ಸೊ ಎಷ್ಟು ವರ್ಷನ್ಸ್ ಇದೆ? ಎಷ್ಟೊಂದು ಕೆಳಗಡೆ ಒಂದಿದೆ, ಒಂದು ಇಂಡಿಯನ್ ಮಾಡಿದ್ದಾರೆ. ಓಕೆ, ಆಮೇಲೆ ನೀವು ನೋಡೋ ಮೇಲ್ಗಡೆ ಗೀಸರ್ ಪಾಯಿಂಟ್ ಮತ್ತೆ ಸೋಲಾರ್ಗೆ ಎಲ್ಲ ಪ್ರೊವಿಷನ್ ಮಾಡಿದ್ದಾರೆ. ಓ, ಸೋಲಾರ್ ಕೂಡ ಇದೆ ಅವ್ರಿಗೆ, ಅವ್ರ ಪ್ರೊವಿಷನ್ ಮಾಡಿದ್ದಾರೆ, ಬಟ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಸುಮ್ಮನೆ. ಆಮೇಲೆ ಸೊ ಮೈ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಒರಿಡಾ ಫಿಟ್ಟಿಂಗ್ಸ್ ಬರುತ್ತೆ. ಓಕೆ, ಆಮೇಲೆ ಈ ವಾಶ್ರೂಮ್ ಡೋರ್ ಬರ್ತೀನಿ ನೋಡಿ, ಫೈಬರ್ ಡೋರ್ ಮೀನ್ ಎಲ್ಲ ಬಿದ್ದರೆ ನಿಮಗೆ ಹಾಳಾಗ ಲಾಂಗ್ ಟರ್ಮ್ ಡ್ಯೂರಬಿಲಿಟಿ ಬರುತ್ತೆ. ಓಕೆ, ಆಮೇಲೆ ಇನ್ನೊಂದು ವಾಷಿಂಗ್ ಮೆಷಿನ್ ಇದೆ. ಆಯ್ತಾ, ಇವ್ರು ವಾಷಿಂಗ್ ಮಿಷಿನ್ ಇದೆ ಮತ್ತೆ ಸೊ ಇದಕ್ಕೆ ವಾಷಿಂಗ್ ಮಿಷಿನ್ ಬಟನ್ ಮೇಲ್ಗಡೆ ಬಿಟ್ಟಿದ್ದಾರೆ. ಓಕೆ, ಸುತ್ತ ಸೇಫ್ಟಿ ಗೀಸ್ ಹಾಕಿ ಗಾರಿ ಬಳಕೆ ಪ್ರೊವಿಷನ್ ಮಾಡಿದ್ದಾರೆ ನೋಡಿ.
ಅಲ್ಲಿ ಫೈವ್ ಬರೋದು ಕ್ಲಾಸ್ ಬರುತ್ತೆ, ಸೊ ಬೆಳಕು ಚೆನ್ನಾಗಿ ಬರುತ್ತಲ್ಲ ಒಳಗಡೆ ವಿತೌಟ್ ಲೈಟ್. ಇದು 2020 ಸೈಟ್ ಆಗಿರೋದ್ರಿಂದ ಸೈಜ್ ಬೆಡ್ ಹಾಕೋಕ್ಕಾಗಲ್ಲ ನೋಡಿ, ಬೆಡ್ರೂಮ್ ಅಲ್ಲಿ ಆಗೋಗುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ವಾಟರ್ ಬೋಲ್ ಮಾಡಿ ಅಲ್ಲ ಜನಗಳಿಗೆ ಹೆಲ್ಪ್ ಆಗಲಿ ಅಂತಾರೆ. ಈ ಕಿಂಗ್ ಸೈಜ್ ಕಾಟ್ಗಳು ಆಲ್ರೆಡಿ ಫರ್ನಿಶ್ ಮಾಡಿ ಹೋಗಿರ್ತಾರೆ, ಸೊ ಅವ್ರುಗಳನ್ನು ಒಂದು ಇಟ್ಕೊಳಕ್ಕೆ ಆಗಲಿ. 20-30 ಸಿಂಗಲ್ಸ್ ತುಂಬ ಚಿಕ್ಕದಾಗಿರುತ್ತೆ ಮನೆ, ಅದಕ್ಕೋಸ್ಕರ ಈ ಬೆಡ್ರೂಮ್ ಅಲ್ಲಿ ಇವರು ವಾಟರ್ ಮಾಡಲಿಲ್ಲ. ಸೊ ಸ್ಟೇನ್ಸ್ ಆಗಿರಲಿ ಸಫಿಷಿಯಂಟ್ ಆಗಿರುತ್ತೆ ಕಾಟ್ ಆಗೋಕ್ಕೆ ಅಂತ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಬ್ಬರು ಪ್ರತಿಯೊಂದು ವಾಲ್ ಅಲ್ಲಿ ಒಂದೊಂದು ಡಿಸೈನ್ ಮಾಡಿದ್ದಾರೆ, ಯೂನಿಕ್ ಡಿಸೈನ್. ಸೊ ನೀವು ಅದ್ರಲ್ಲಿ ನೋಡಿದಿರ ಬೆಡ್ರೂಮ್ ಅಲ್ಲಿ ಮಾಡಿಲ್ಲ, ಈ ಬೆಡ್ರೂಮ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಪೇಂಟಿಂಗ್ ಅದು ತುಂಬ ಡಿಸೆಂಟ್ ಆಗಿದೆ. ಆಮೇಲೆ ನೋಡಿ ಸ್ಟೋರೇಜ್ ಕೆಪಾಸಿಟಿಗೆ ಸ್ಟೋರೇಜ್ ಇಮೇಜ್ಗಳು ಕೊಟ್ಟಿದ್ದಾರೆ, ಮೇಲ್ಗಡೆ ಫ್ಯಾನ್ ಕೂಡ ಹಾಕಿದ್ದಾರೆ. ಆಮೇಲೆ ಈ ಬೆಡ್ರೂಮ್ ಬಂದಿಗೆ ಜನರಲ್ ಆಗಿ ಇರಲಿ ಅಂದ್ಬಿಟ್ಟು ಫಾಲ್ಸಿನಿ ಮಾಡಿಲ್ಲ, ಎರಡು ಬೆಡ್ರೂಮ್ ಅನಿಸ್ಬಾರ್ದು ಅಷ್ಟು. ಬನ್ನಿ ಬೇರೆ ಬೇಡ. ಇದು MS ರೇಲ್ಸ್ ಹೌದು, ರೇಲ್ಸ್ ಕೂಡ ಇದು ಕೂಡ ಮೇನ್ ಗೇಟು ರೇಲ್ಸ್ ಎಲ್ಲ MS ಸ್ಟೀಲ್ ಬರುತ್ತೆ. ಆಯ್ತಾ, ಮೇಲ್ಗಡೆ ಬರ್ತೀನಿ ನೋಡ್ಬೋದು ನೀವು, ಡ್ಯಾಮ್ ಪ್ರೂಫ್ ಆಗಿದೆ. ಆಯ್ತಾ, ಅಂದ್ರೆ ಈಗ ಮಳೆ ನೋಡಿ ನೀವು ನೋಡ್ಬೋದು ಇತ್ಕೊಂಡಿದೆ. ಸೊ ಇದು ಈ ತರ ನಿಂತ್ಕೊಂಡ್ಬಿಟ್ರೆ ಡ್ಯಾಮ್ ಪ್ರೂಫ್ ಹಾಕಿಲ್ಲ ಅಂದ್ರೆ ಕಾಂಕ್ರೀಟ್ ಒಳಗೆ ನೀವು ಇದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಡ್ಯಾಮ್ ಪ್ರೂಫ್ ಮಾಡಿದ್ದಾರೆ. ಆಯ್ತಾ, ಸೇಫ್ಟಿ ಗಿಲ್ಸ್ ಸುತ್ತ ಆಗಿದೆ. ಆಮೇಲೆ ಇದು ಬಟ್ಟೆ ಒಂದು ಕಕ್ಕೆ ಗ್ರಿಲ್ ಮಾಡಿರೋದು, ಆ ಕಡೆ ಒಂದು ಈ ಕಡೆ ಒಂದು. ಆಮೇಲೆ ಇದು ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಪಾಯಿಂಟ್, ಒಳಗಡೆ ವಾಷಿಂಗ್ ಮಿಷಿನ್ ಇಟ್ಕೋಬಹುದು, ಒಂದರಿಂದ ಎರಡು ಮಿಷಿನ್ ಇಟ್ಕೋಬಹುದು ಒಳಗಡೆ. ಆಮೇಲೆ ಬೇರೆ ಟ್ಯಾಂಕ್ ಇದೆ. ಎಷ್ಟು ಲೀಟರ್ ಟ್ಯಾಂಕ್ ಅದು? 750 ಲೀಟರ್ ಬರುತ್ತೆ. 750 ಲೀಟರ್ ಬರುತ್ತೆ. ಇದು ಹೊಗೆಕಲ್ಲು. ಆಯ್ತಾ, ಕೆಳಗಡೆ ನಿಮ್ಗೆ ಹೇಳಿದ್ದೆ ಮೇಲ್ಗಡೆ ಒಂದು ಟಾಯ್ಲೆಟ್ ಇದೆ ಅಂದ್ಬಿಟ್ಟು, ಇದೊಂದು ಇಂಡಿಯನ್ ಟಾಯ್ಲೆಟ್. ಈ ಮನೆಗೆ ಎಷ್ಟೆಲ್ಲ ಬಂದಾಗ ಯೂಸ್ ಮಾಡಲಿಕ್ಕೆ ಆಚೆ ಕಡೆ ಒಂದು ಟಾಯ್ಲೆಟ್ ಬೇಕಲ್ವ? ಅದೊಂದು. ಇದು ಬಂದ್ಬಿಟ್ಟು ಗಾಳಿ ಬೆಳಕಿಗೆ ಕೆಳಗಡೆ ನಿಮ್ಗೆ ತೋರಿಸಿದ್ದಲ್ಲ, ಇಲ್ಲಿ ಫೈಬರ್ದು ಬರುತ್ತೆ, ನಿಮ್ಗೆ ಲೈಟಿಂಗ್ ಚೆನ್ನಾಗಿ ಬರುತ್ತೆ ಒಳಗಡೆ. ಸೊ ಕನ್ಸ್ಟ್ರಕ್ಷನ್ ವೈಸ್ ನಾನು ಹೇಳ್ಬೇಕಂದ್ರೆ ಟೋಟಲ್ 9 ಪಿಲ್ಲರ್ ಹಾಕಿದ್ದಾರೆ ಮನೆಗೆ. ಆಮೇಲೆ ಕಂಪ್ಲೀಟ್ಲಿ ರೆಡ್ ಬ್ರಿಕ್ಸ್ ಎಲ್ಲ ಕಟ್ಟಿರೋದು. ಆಯ್ತಾ, ಎಸಿ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಆಮೇಲೆ SK ಸೂಪರ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಆಯ್ತಾ, ಆಮೇಲೆ ನಿಮಗೆ ಪ್ಲಂಬಿಂಗ್ ವರ್ಕ್ಸ್ ಅಲ್ಲಿ ನೋಡ್ಬೋದು ನೀವು ಸುಪ್ರೀಂ ಪೈಪ್ಸ್ ಯೂಸ್ ಮಾಡಿದ್ದಾರೆ. ಓಕೆ ಸರ್, ಇಷ್ಟೆಲ್ಲ ಡೀಟೇಲ್ಸ್ ಹೇಳಿದ್ರಿ ಮನೆ ಬಗ್ಗೆ. ಸೊ ಇದ್ರ ಮನೆ ಹತ್ತತ್ರ ಯಾವ್ದಾದ್ರು ಸ್ಕೂಲು ಹಾಸ್ಪಿಟಲ್, ಬಿಕಾಸ್ ಇಲ್ಲಿ ಮನೇಲಿರೋರಿಗೆ ಅದು ಅವಶ್ಯಕತೆ ಇರುತ್ತೆ. ಸೊ ಅದು ಯಾವ್ದಾದ್ರು ಹತ್ರ ಇದೆಯಾ? ಹೌದು, ಇದು ಪಕ್ಕ ರೆಸಿಡೆನ್ಸಿಯಲ್ ಏರಿಯಾ. ಇಲ್ಲಿ ನಿಮ್ಗೆ 500 ಮೀಟರ್ಸ್ ಅಲ್ಲೇ ನಂದಿನಿ ಡೈರಿ ಸಿಗುತ್ತೆ, ಪಂಪ್ಸ್ ಇದೆ, ಸ್ವಲ್ಪ ಮುಂದೆ ಹೋದ್ರೆ ಸೂಪರ್ ಮಾರ್ಕೆಟ್ ಇದೆ. ಆಮೇಲೆ ಬಸ್ಗೂ ಏನ್ ತೊಂದರೆ ಇಲ್ಲ, ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇದೆ. ಆಯ್ತಾ, ಅರ್ಧ ಗಂಟೆಯಲ್ಲಿ ಸಿಟಿ ಬಸ್ ಓಡಾಡ್ತಾ ಇರುತ್ತೆ. ಸಿಟಿಗೆ ಇಲ್ಲಿಂದ 11 ಕಿಲೋಮೀಟರ್ಸ್ ಬರುತ್ತೆ ಅಷ್ಟೇ ಮೇಡಮ್. ಓಕೆನಾ, ಆಮೇಲೆ ಸ್ಕೂಲ್ ತಗೊಂಡ್ರೆ ಪಕ್ಕದಲ್ಲಿ ತಿರುಮಲ ಸ್ಕೂಲ್ ಇದೆ, ರಿಂಗ್ ರೋಡ್ಗೆ ತುಂಬಾ ಹತ್ರದಲ್ಲಿದೆ, ನಂಜನಗೂಡು ಮೈನ್ ರೋಡ್ಗೆ ಮತ್ತೆ ನ್ಯಾಷನಲ್ ಹೈವೆ ಬೆಂಗಳೂರು ಮೈಸೂರು ಹೈವೆ ಹತ್ರ ಇದೆ. ಆಯ್ತಾ, ಮಾರ್ವೆಲ್ ಪಿ ಯು ಕಾಲೇಜ್ ಇದೆ. ಹಾಸ್ಪಿಟಲ್ ತಗೊಂಡ್ರೆ ಇಲ್ಲಿಂದ ನಿಮ್ಗೆ 1 ಕಿಲೋಮೀಟರ್ ಅಲ್ಲಿ ನಿರ್ಮಲ ಹಾಸ್ಪಿಟಲ್ ಇದೆ ರಿಂಗ್ ರೋಡ್ ಅಲ್ಲಿ. ಸೊ ಎಲ್ಲಾ ಸೌಕರ್ಯನೂ ಇದೆ. ಆಯ್ತಾ, ನಿಮ್ಗೆ ಅಪ್ ಟು 90% ಬ್ಯಾಂಕ್ ಲೋನ್ ಆಗುತ್ತೆ. ನಮ್ಮ ಕಡೆಯಿಂದ ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ. ಆಮೇಲೆ ಕಸ್ಟಮರ್ ಯಾರು ಇವಾಗ ಈ ವಿಡಿಯೋ ನೋಡ್ತಿದ್ದಾರೆ ಅವ್ರಿಗೆ ಏನಾದ್ರು ವಿಸಿಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನಂಬರ್ ಕಾಲ್ ಮಾಡ್ಬೋದು. ಆಯ್ತಾ, ಆಮೇಲೆ ಫ್ರೀ ವಿಸಿಟಿಂಗ್ ಇರುತ್ತೆ, ವಿಸಿಟಿಂಗ್ ಯಾವ್ದೇ ತರ ಚಾರ್ಜಸ್ ಇರಲ್ಲ, ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ನಮ್ಮ ಆಫೀಸ್ ರಾಮಸ್ವಾಮಿ ಸರ್ಕಲ್ ಹತ್ರ ಇದೆ, ಅಲ್ಲೂ ಕೂಡ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬೋದು. ಸೊ ಅಲ್ಲಿ ವಿಸಿಟ್ ಮಾಡಿದಾಗ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಪ್ರಕಾರ ನಾವು ಮನೇನ ಫಿಲ್ಟರ್ ಮಾಡ್ಬಿಟ್ಟು ತೋರಿಸ್ಕೊಡ್ತೀವಿ. ಲೈಕ್ ಆಯ್ತಂದ್ರೆ ಡೈರೆಕ್ಟ್ ಓನರ್ ಸಿಟಿಂಗ್ ಇರುತ್ತೆ. ಆಯ್ತಾ, ನಮ್ದೇನಿಲ್ಲ, ಜಸ್ಟ್ 1% ಕಮಿಷನ್ ಅಷ್ಟೇ. ಅದ್ ಬಿಟ್ಟು ನೀವು ಮನೆ ನೋಡಿದ್ರಿಂದ ಟಿಲ್ ರಿಜಿಸ್ಟ್ರೇಷನ್ ತನಕ ಕೇ ನಿಮ್ ಕೈಗೆ ಹ್ಯಾಂಡ್ ಓವರ್ ಆಗೋ ತನಕ ನಮ್ದೇ ಕಂಪ್ಲೀಟ್ ಜವಾಬ್ದಾರಿ. ಸೊ ನೋಡಿದ್ರಲ್ಲ, ಈ ಮನೆ ಇಡೀ ಡೀಟೇಲ್ಸ್ ನಾವಿಬ್ರು ತಿಳಿಸ್ಕೊಟ್ಟಿದ್ದೀವಿ ನಿಮಗೆ. ಸೊ ಈ ಮನೆ ಪರ್ಚೇಸ್ ಮಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಹಾಕಿದ್ದೀವಿ, ಸೊ ಅದರಲ್ಲಿ ಕೂಡ ಹೋಗಿ ಚೆಕ್ ಮಾಡಿ ಆ್ಯಂಡ್ ನಮ್ಮನ್ನ ಫಾಲೋ ಮಾಡಿ. ಇದೇ ರೀತಿ ಹೆಚ್ಚು ಪ್ರಾಪರ್ಟೀಸ್ನ ನಾವು ನಿಮ್ಮ ಮುಂದೆ ತೊಗೊಂಡು ಬರ್ತೀವಿ, ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.